ಇವನನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಮೊದಲೇ ಬಡ್ಕೊಂಡೆ. ಚಿನ್ನದಂತ ಸಂಬಂಧ ಕೈ ತಪ್ಪೋಯ್ತು. ನನ್ನ ಯಾಕೆ ಬೈತೀರಾ? ನೀವೇ ಯೋಚನೆ ಮಾಡಿ, ನಮ್ಮ ನಂದಿನಿಯಮ್ಮ ರೂಪದ ಮುಂದೆ ಅವ್ನು ನಿಲ್ತಾನಾ? ನಿಲ್ಸೋ ಗಾಡಿನ. ಏ ರಾಮಾಚಾರಿ, ಇಳಿಯ ಕೆಳಗೆ. ಯಾಕಣ್ಣ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾ? ತಗೋ ಇದ್ಯಾಕಣ್ಣ ಇದು. ಏಯ್ ಇಳಿಯ ಕೆಳಗೆ. ಅಣ್ಣ, ನಾವು ಇನ್ನೊಂದ್ ಕಡೆ ಸಂಬಂಧ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಿನಗ್ ದಾರಿ ಗೊತ್ತಿದ್ರೆ ಮನೆಗ್ ಬಾ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಏಯ್ ಅಣ್ಣ 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 ಒಳ್ಳೇದೇಳಿದ್ರೆ ನಿಮ್ಗೆಲ್ಲ ಹಿಂಗೆ. ನನಗೂ ಗೊತ್ತು ಹೆಂಗ್ ಮನೆಗೆ ಹೋಗೋದಂತ. ನಿಮ್ಮ ಹತ್ರ ಕಾರ್ ಇದ್ರೆ ನನ್ನ ಹತ್ರ ಕಾಲ್ ಇದೆ. ಓ ನೀವ್ ಇಲ್ಲೇ ಇದ್ದೀರಾ? ನೀವು ಮದುವೆ ಆಗ ಗಂಡು ಹೇಗಿರ್ಬೇಕು ಅಂತ ನಾನು ನೋಡೋದ್ ಬೇಡವಾ? ಅದಕ್ಕೆ ಹೋಗಿದ್ದೆ. ನೀವು ನೋಡಿದ್ರೆ ಚಿನ್ನದ ಚಿನ್ನದ ಗೊಂಬೆ ಇದ್ದಾಗಿದ್ದೀರಾ, ಅವನ್ ನೋಡಿದ್ರೆ ರಾಗಿ ಮುದ್ದೆ ಇದ್ದಾಗಿದ್ದಾನೆ. ಅಂದವಾದ ಅರಮನೆ ಇದ್ರೆ ಆಗೋಯ್ತಾ? ಅಂದವಾದ ಮೂತಿ ಇರೋದ್ ಬೇಡ. ಆ ಕೋತಿಗೆ ಈ ಉರಾಣಿನ ಕೊಡಕ್ಕಾಗತ್ತಾ? ನೀವಿಬ್ರು ಒಟ್ಟಿಗೆ ದಿಬ್ಬಣ ಹೊರಟ್ರಿ ಅಂತ ಇಟ್ಕೊಳ್ಳಿ. ನೀವು ರೋಜಾ ಹೂವು ಇದ್ದಂಗೆ ಇರ್ತೀರ. ಅವನು ಹೇಳೋದಿಕ್ಕೆ ಅಸಹ್ಯ ಆಗತ್ತೆ. ಗಲೀಜು. ನಾನು ಯಜಮಾನ್ರಿಗೆ ಹೇಳೇ ಬಿಟ್ಟೆ, ಈ ಗಂಡು ನಮ್ ನಂದಿನಿಯಮ್ಮ ಅವ್ರಿಗೆ ಸುತ್ತರಾಮ್ ಸರಿ ಹೋಗೋದಿಲ್ಲ ಅಂತ. ಈಗ ನಿಮ್ಮ ಅಣ್ಣಂದ್ರು ಬೆಡ್ದಳ್ಳಿಗೆ ಹೋಗಿದ್ದಾರೆ ಇನ್ನೊಂದ್ ಗಂಡು ನೋಡೋದಕ್ಕೆ. ನಾನೇನಾದ್ರೂ ಮಾತಾಡಿ ವ್ಯವಹಾರ ಕೆಡಿಸ್ತೀನಿ ಅಂತ ನನ್ನ ಕಾರಿಂದ ಇಳಿಸ್ಬಿಟ್ರು. ಹೌದು, ಮನೇಲಿ ಯಾರು ಇಲ್ವಾ? ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಎಲ್ಲೋದ್ರು? ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಅಮಾವಾಸ್ಯೆ ಗೊತ್ತು, ಆದ್ರೆ ಭೀಮನ್ಗೊಂದು ರಾಮನ್ಗೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಈ ಭೀಮನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ? ತಾಳಿ ಪೂಜೆ ಮಾಡಿ ಹೆಂಡತಿರು ತಮ್ಮ ಗಂಡಂದ್ರಿಗೆ ಆಯುಷ್ ಜಾಸ್ತಿ ಆಗ್ಲಿ ಅಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ. ಅಯ್ಯಯ್ಯೋ, ನನ್ನ ತಾಯಿನೂ ಇದನ್ನೆಲ್ಲ ನಿಮ್ಮಂತ ಬುದ್ಧಿವಂತರ ಕೇಳಿ ತಿಳ್ಕೊಂಡು ಪೂಜೆ ಮಾಡಿದ್ರೆ ನನ್ನ ತಂದೆ ಇಷ್ಟು ಬೇಗ ಸಾಯ್ತಾ ಇರ್ಲಿಲ್ಲ. ಕಳೆದು ಹೋಗಿರೋದನ್ನ ಯಾಕೆ ಯೋಚನೆ ಮಾಡ್ತೀರಾ? ಈಗ ನಡಿಬೇಕಾಗಿರೋದನ್ನ ಯೋಚನೆ ಮಾಡಿ. ರಾಮಾಚಾರಿ, ನನ್ನ ಮದುವೆ ಮಾಡೋಕೆ ನಮ್ಮ ಅಣ್ಣಂದ್ರು ಗಂಡು ಹುಡುಕಿ ತಂದು ನನ್ನ ಎದುರಿಗೆ ನಿಲ್ಸೋಕ್ ಮುಂಚೆ ನಾನು ಮದುವೆ ಆಗಿರೋ ಗಂಡನ್ನ ಅವ್ರ ಎದುರಿಗೆ ನಿಲ್ಲಿಸ್ಬೇಕು. ತಾಳಿ ಅಂದ್ರೇನು, ಗಂಡ ಅಂದ್ರೆ ಯಾರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಬನ್ನಿ ನನ್ನ ಜೊತೆ. ನಾನು ಬರಲ್ಲ. ಈ ದೇವ್ರ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ, ಅವತ್ತು ಆ ಹುಚ್ಚ ನಿಮಗೆ ತಂದುಕೊಟ್ಟಿದ್ದು ಸಾಧಾರಣ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನನ. ಇದು ಬರೀ ಅರಿಶಿನ ದಾರ ಅಲ್ಲ, ತಾಳಿ. ಇದನ್ನ ನೀವು ಕಟ್ಟಿದ ಕ್ಷಣನೇ ನಾನು ನಿಮ್ ಹೆಂಡತಿ, ಅದೇ ನೀವು ನನ್ನ ಗಂಡ ಆದ್ರಿ. ಇದನ್ನ ಅರ್ಥ ಮಾಡ್ಕೊಳ್ದೆ ನೀವು ಇನ್ನೊಂದು ಮದುವೆ ಆಗೋದಕ್ಕೆ ಹೆಣ್ಣು ನೋಡಕ್ ಹೋಗ್ತೀರಾ? ನಿಮ್ ಹೆಂಡತಿಗೆ ಬೇರೆ ಒಬ್ಬ ಗಂಡನ್ನ ನೀವೇ ಹುಡುಕ್ತೀರಾ? ಬೇಕಾದ್ರೆ ಇಡೀ ಪ್ರಪಂಚ ಬೇಡ ಅನ್ಲಿ, ನಮ್ಮ ಅಣ್ಣದ್ರ ಎದುರು ನಿಲ್ಲಿ. ನನಗ್ ಚಿಂತೆ ಇಲ್ಲ, ನೀವ್ ಹಾಕಿರೋ ಈ ಗಂಡನ್ನ ಯಾರಿಂದಲೂ ಬಿಚ್ಚಕ್ಕಾಗಲ್ಲ. ನಮ್ಮನ್ನ ಬೇರ್ಪಡಿಸೋಕೆ ಈ ದೇವರಿಂದನೂ ಸಾಧ್ಯ ಇಲ್ಲ. ನಡಿ, ನಿಮ್ ಮನೆಗೆ ಹೋಗೋಣ. ನೀವು ನನ್ನ ಹೆಂಡತಿನೂ ಅಲ್ಲ, ನಾನ್ ನಿಮ್ ಗಂಡನೂ ಅಲ್ಲ, ಅವತ್ ನಡೆದ ಮದುವೆನೂ ಅಲ್ಲ. ನಿಮಗ್ ಮದುವೆ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಮದುವೆ ಅಂತೆ ಮದುವೆ. ರಾಮಾಚಾರಿ,